ಏನ್ ಚಂದರೈತೆ ಕೂಸ, ಅಯ್ಯೋ ನಗತೈತೆ ಬಂಗಾರ ಗುಂಡ, ನಂದ ದೃಷ್ಟಿ ಹಾಕೈತ್ ನೋಡುವ. ಏನುವ ಕಮಲವ್ವ, ಅಂತೂ ಇಂತೂ ನಿಂಗ ಗಂಡು ಕೂಸೂಟದ ಬಿಡುವ, ಮನಿ ದೀಪ ಬೆಳಗಿಸ್ತಾನ, ಚಲೋ ಆತ ಬಿಡ, ಕಷ್ಟ ಕಾಲಕ್ಕ ಬೆನ್ನೆಲುಬಾಗಿ ನಿಲ್ತಾನ ನಿನ್ನ ಮಗ. ಏನರೇ ಅನ್ನನಿ, ಗಂಡು ಮಕ್ಳ ಇದ್ರನ ಚಂದ. ಹೂಬೆ, ನನಗ ಬಾಳ ಖುಷಿ ಆಗೈತ್ ನೋಡ, ನನಗ ಗಂಡು ಮಗ ಹುಟ್ಲಿ ಅಂತೇಳಿ ದೇವ್ರಿಗೆ ಹರ್ಕಿ ಹೊತ್ತಿದ್ನಿ. ಅಂತೂ ಇಂತೂ ದೇವ್ರ ಕಣ್ಬಿಟ್ಟ, ನಾನಿನ್ನ ಇಳಿ ವಯಸ್ಸಿನಾಗ ಆರಾಮಾಗಿರ್ತೀನಿ ನೋಡ. ಕೂಡ್ಬೆ, ಒಂದ್ ಕಪ್ ಚಾ ಮಾಡ್ಕೊಡ್ತೀನಿ. ಚಾಗಿ ಏನು ಬ್ಯಾಡವ್ವ, ಮೊಮ್ಮಕ್ಕಳು ಸಾಲಿಂತ್ರ ಬರು ಹೊತ್ತಾಗೈತಿ, ನಾ ಬರ್ತೀನಿ ನಾಳೆ, ಮತ್ತೆ ಬರ್ತೀನಿ ತಗೋ ಕೂಸಿ ನೋಡಾಕ. ಕೇಳಾಕ ಎಷ್ಟು ಚಂದ ಅನಿಸ್ತಲ್ಲ, ಹೆತ್ತ ತಾಯಿ ತನ್ನ ಮಗನ್ನ ಹೆರಬೇಕಂದ್ರೆ ನೂರಾರು ದೇವ್ರಿಗೆ ಹರಕೆ ಹೊತ್ತ ಹೆತ್ತಿರ್ತಾಳೆ, ತನ್ನ ಇಳಿ ವಯಸ್ಸಿಗೆ ನನ್ನ ಮಗ ಆಧಾರ ಆಗ್ತಾನಂತ ಅಂದ್ಕೊಂಡಿರ್ತಾಳೆ. ಆ ಅಜ್ಜಿ ಹಾರೈಕೆ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತೈತಿ, ಕಣ್ಣಂಚಲ್ಲಿ ನೀರು ಬರ್ಕೊಂಡು ತನ್ನ ಮಗನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುತ್ತಾಳೆ. ಎಷ್ಟು ಚಂದ ಕನಸು ಕಂಡು ತಾಯಿ ಜೀವನ ನಡೆಸ್ತಿರ್ತಾಳಲ್ಲ, ಈ ಕನಸು ಆಕೆ ಕಂಡದ್ದು ನಿಜ ಆಗೈತೆ ಅನ್ಕೊಂಡ್ರೇನು. ಈ ನಿಜ ಬದುಕಿನಾಗ ಆ ತಾಯಿ ಕನಸು ಕನಸಾಗೆ ಉಳಿತಲ್ಲವ, ಯಾಕಂತ ಕೇಳಕತ್ತೀರೇನು? ಇಲ್ಲಿ ನೋಡ್ರಿ, ಈ ಹಿರಿಜೀವ ಬಾಗಿ ನಡೆಯೋ ಮರ ಆಗ್ಬಿಟ್ಟೈತಿ, ಹಂಗಂತ ಆಕೆಗೆ ಮಕ್ಕಳ ಮರಿ ಯಾರೂ ಇಲ್ಲ ಅನ್ಕೊಂಡ್ರೇನು. ಕನಸು ಹೋತಕ್ಕಿದ ಆಕೆ ತಾ ಕಂಡ ಕನಸು ನುಚ್ಚು ನೂರಾಗ್ಯಾವ, ಕಣ್ಣೀರ ಬತ್ತಿ ಹೋಗ್ಯಾವ. ಹೆತ್ತ ಮಕ್ಕಳ ತನ್ನನ್ನು ಹೊರಗೆ ಹಾಕಿ ಹಿಂಗಾಕಿನ ವೃದ್ಧಾಶ್ರಮದಾಗಿಟ್ಟಾರಂದ್ರೆ ಎಲ್ಲಿಗೆ ಬಂತು ನಮ್ಮ ಕಾಲ? ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಷ್ಟೋ ಸಂಬಂಧಗಳು ಒಂದ ಸೂರ್ನ್ಯಾಗ ಬದುಕ್ತಿದ್ದು ಆಗಿನ ಕಾಲದಾಗ. ಆದ್ರೆ ಅಂಥ ಪ್ರೀತಿ ಕಳ್ಕೊಂಡು ಯಾಕೆ ಹಿಂಗೆ ಬದುಕಾತೀವಿ? ಹೆತ್ತ ತಾಯಿ ಅಂದ್ರೆ ದೇವ್ರಂತಾರೆ, ನಾವ ಇಡೀ ಜಗತ್ನಾಗಿರೋ ಗುಡಿ ಗುಂಡಾರ ದೇವ್ರಗಳಿಗೆ ಕೈ ಮುಗಿತೀವಿ, ನಮ್ಮನ್ನು ಆರಾಮಿಡಪ್ಪ ನಮ್ಮನ್ನ ಚಂದಂಗಿಡಪ್ಪ ಅಂತ ಆಸೆ ಪಡ್ತೀವಿ. ಕಣ್ಣಿಗೆ ಕಾಣೋ ಅವನ್ನ ಅಪ್ಪನ್ನ ಚಲೋ ತಂಗೆ ನೋಡ್ಕೊಳ್ತಾ ಇಲ್ಲ. ಈ ದೇವ್ರನ್ನ ನೀ ಚಲೋ ನೋಡ್ಕೊಳ್ಳೇ ಇಲ್ಲಂದ್ರ ಯಾವ ದೇವ್ರನ್ನ ಮೆಚ್ಚಿಸಿ ಏನೈತಿ? ಇನ್ನೇನು ನನ್ನ ಮಗ ಕೈಗೆ ಬಂದ ನನ್ನ ಆಸರಾಗ್ತಾನಂತ ಅನ್ಕೊಂಡು ಇಲ್ಲಿರೋ ಎಲ್ಲ ಜೀವಗಳ ಆಸೆ ಪಟ್ಟು, ಆದ್ರೆ ಅವ್ಕೆ ಸಿಕ್ಕಿದ್ದೇನು? ಬರೇ ಕಣ್ಣೀರು. ದಿನ ನನ್ನ ಮಗ ಬಂದು ನನ್ನ ಕರ್ಕೊಂಡು ಹೋಗ್ತಾನ ಅನ್ನೋ ಈ ಜೀವಗಳಿಗೆ ಯಾರು ಬರ್ತಾರೆ? ಎಲ್ಲ ಈ ಸ್ವಾರ್ಥಮಯ ಜೀವನದಾಗ ಹಣದ ವ್ಯಾಮೋಹ ಮೋಜು ಮಸ್ತಿ ದುರಾಸೆ ಹೀಗೆ ತನ್ನ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರೆ ಈ ಜೀವಗಳಿಗೆ ಆಸರೆ ಆಗೋದು ಹೆಂಗ? ಈ ಎಲ್ಲ ಹಿರಿಯ ಜೀವಗಳಿಗೆ ಆಶ್ರಯವಾಗಲೆಂದೇ ನಾಗನೂರು ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯವರು 1965 ನಾಗನೂರು ಶ್ರೀ ಶಿವಬಸವೇಶ್ವರ ಟ್ರಸ್ಟ್ ಪ್ರಾರಂಭಿಸಿ ಅದರ ಮೂಲಕ ವೃದ್ಧಾಶ್ರಮವೊಂದನ್ನು ಪ್ರಾರಂಭಿಸಬೇಕೆಂಬ ಸಂಕಲ್ಪದಂತೆ ಬೆಳಗಾವಿಯ ಹೊರವಲಯದ ಬಸವನ ಕುಡುಚಿಯ ಹತ್ತಿರದ ದೇವರಾಜ್ ಅರಸ್ ಕಾಲನಿಯಲ್ಲಿ 40 ಗುಂಟೆ ಖುಲ್ಲಾ ಜಾಗವೊಂದನ್ನು ಖರೀದಿಸಿ 2004 ನಾಗನೂರು ಶ್ರೀ ಶಿವಬಸವೇಶ್ವರ ಟ್ರಸ್ಟ್ನ ವೃದ್ಧಾಶ್ರಮವೊಂದನ್ನು ಪ್ರಾರಂಭಿಸಲಾಯಿತು. ಇಲ್ಲಿ ಆಶ್ರಯ ಪಡೆದಂಥವರು ವಿಧವೆ ವಿಧುರ ಪರಿತಕ್ತರಾದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಊಟ ಉಪಹಾರ ವಸತಿ ಆರೋಗ್ಯ ಸೇವೆಯನ್ನು ಒದಗಿಸಲು ಪ್ರಾರಂಭಿಸಲಾಗಿ ಅಂದಿನಿಂದ ಇಂದಿನವರೆಗೆ ಒಟ್ಟು 336 ಹಿರಿಯ ನಾಗರಿಕರು ಪ್ರವೇಶ ಪಡೆದಿದ್ದಾರೆ. ಇವರಲ್ಲಿ ಕೆಲವರ ಕುಟುಂಬದವರನ್ನ ಮತ್ತು ಬಳಗದವರನ್ನ ಕರೆಯಿಸಿ ಆಪ್ತ ಸಮಾಲೋಚನೆ ಮೂಲಕ ಅವರೊಂದಿಗೆ ಕಳಿಸಿಕೊಡಲಾಗಿದೆ. ಕೆಲವರು ಅನಾರೋಗ್ಯದಿಂದ ಬಳಲಿ ಆಶ್ರಮದಲ್ಲಿ ಕೈಲಾಸವಾಸಿಗಳಾಗಿದ್ದಾರೆ. ಈಗ ಸದ್ಯ ಒಟ್ಟು 21 ಪುರುಷರು 33 ಮಹಿಳೆಯರು ಹೀಗೆ ಒಟ್ಟು 54 ಹಿರಿಯ ನಾಗರಿಕರು ವಾಸವಾಗಿದ್ದಾರೆ. ಅವರಿಗೆ ಬೆಳಿಗ್ಗೆ ಪ್ರಾರ್ಥನೆ ಉಪಹಾರ ಚಹಾ ಊಟ ಹಾಸಿಗೆ ಹೊದಿಕೆ ಸೊಳ್ಳೆಯ ಪರದೆ ಔಷಧೋಪಚಾರವನ್ನು ಒದಗಿಸಲಾಗುತ್ತಿದ್ದು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಪೂಜ್ಯ ಗದುಗಿನ ತೋಂಟದಾರ್ಯ ಡಾಕ್ಟರ್ ಸಿದ್ಧರಾಮ್ ಮಹಾಸ್ವಾಮಿಗಳು ಹಾಗೂ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ಮಾರ್ಗದರ್ಶನದಲ್ಲಿ ಈ ಆಶ್ರಮ ನಡೆಯುತ್ತಿದೆ. ಇತ್ತೀತಲಾಗಿ ಕುಡಚಿಯ ಹಿರೇಮಠ್ ಕುಟುಂಬದವರು ತಮ್ಮ ತಾಯಿಯ ಸ್ಮರಣಾರ್ಥ 5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದರಿಂದ ಈಗ ಈ ಆಶ್ರಮಕ್ಕೆ ನಾಗನೂರು ಶ್ರೀ ಬಸವೇಶ್ವರ ಟ್ರಸ್ಟ್ದ ಶ್ರೀಮತಿ ಚಿನ್ನಮ್ಮ ಬಸವಂತಯ್ಯ ಹಿರೇಮಠ್ ವೃದ್ಧಾಶ್ರಮವೆಂದು ನಾಮಕರಣ ಮಾಡಲಾಗಿದೆ.
ಇನ್ನು ಈ ಹಿರಿಯ ಜೀವಗಳಿಗೆ ಸಹಾಯ ಹಸ್ತ ನೀಡಲು ಬಯಸುವವರು ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಹುಟ್ಟುಹಬ್ಬದ ದಿನ, ಹಿರಿಯರ ಪುಣ್ಯತಿಥಿ, ವಿವಾಹ ವಾರ್ಷಿಕೋತ್ಸವ ಹಾಗೂ ಇನ್ನೂ ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ನೀವು ಅವರಿಗೆ ಮಾಡಬಹುದು. ಅದರ ಜೊತೆಗೆ ದಾನಿಗಳಾಗಿ ನೀವು ದೇಣಿಗೆಯನ್ನು ಸಹ ನೀಡಬಹುದು. ಇದಷ್ಟೇ ಅಲ್ಲದೆ ವೃದ್ಧಾಶ್ರಮದಲ್ಲಿರುವ ಹಿರಿಯ ನಾಗರಿಕರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಜೊತೆ ಬೆರೆಯಲು ಹಾಗೂ ಆಸಕ್ತ ಶೈಕ್ಷಣಿಕ ಸಂಸ್ಥೆಗಳು ಸಂಪರ್ಕಿಸಬಹುದಾಗಿದೆ. ನಿಮಗೆ ಇದರ ವಿಳಾಸವನ್ನು ಈ ಕೆಳಗೆ ನೀಡಲಾಗುತ್ತದೆ. ನಿಮ್ಮ ಒಂದು ಅಳಿಲು ಸೀವೆ ಒಂದು ಜೀವವನ್ನು ಖುಷಿಯಿಂದಿಡಬಹುದು. ಧನ್ಯವಾದಗಳು.